ಸರ್ ನಮಸ್ತೆ, ನಾವು ಕೆ ಆರ್ ಎಸ್ ಪಕ್ಷದಿಂದ ಇಲ್ಲ, ನಾವು ಲೈವ್ ಅಲ್ಲಿ ನಾವು ಇಲ್ಲ ಆಫೀಸಲ್ಲಿ ಇದ್ದೀರಲ್ಲ. ಫೈಲ್ ಕೊಡ್ರಿ. ಹೇಳಿ ಸರ್, ಹೇಳ್ರಿ, ನೀವೇನು ಹೇಳ್ಬೇಕಾಗಿದೆ ಹೇಳಿ. ಒಂದು ನಿಮಿಷ, ಹಾಂ ಹೇಳಿ ಸರ್. ನಿಮ್ದು ಕೊಟ್ಟದ ಎನ್ಕ್ವೈರಿನ ನಾವು ಆಲ್ರೆಡಿ ಮಾಡಿ ಜಡ್ಜ್ ಕೊಟ್ಟು ಕಳಿಸಿದ್ದೇವೆ. ಓನ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಬರೆದಿದೆ, ಅವ್ರದ್ದು ಎರಡು ಮಾತ್ರ ನಮ್ದು ಆದ್ಮೇಲೆ ಅವ್ರು ಮಾಡಿದ್ದಾರೆ. ಅವ್ರ ಕಡೆಯಿಂದ ರಿಪೋರ್ಟ್ ಪೆಂಡಿಂಗ್ ಇದೆ, ಅವ್ರು ಬಂದ್ರೆ ಅದನ್ನು ಎರಡು ಕಳಿಸ್ತೇವೆ. ಉಳ್ಕಿದ್ದೆಲ್ಲ ನನ್ನ ಕಡೆಯಿಂದ ನೀವು ಕೊಟ್ಟದ ನರೇಗೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನು ಕಳಿಸಿದ್ದೇವೆ. 11 ಪಾಯಿಂಟ್ ಹಾಕಿದ್ರೆ 11 ಪಾಯಿಂಟ್ಗಳು ಕಳಿಸಿದ್ದೇವೆ. ಮತ್ತೇನಿದೆ ಹೇಳಿ. ಈಗ ಕೆಲವೊಂದು ದಾಖಲೆಗಳು ತಂದಿದ್ದೇವೆ ಸರ್, ದಾಖಲೆಗಳು ಕೊಟ್ಟೆ ಸರ್. ಮಾಹಿತಿ ಪ್ರಕಾರ ಅವರು ಇಲ್ಲ. ಓಕೆ, ಒಳ್ಳೇದು ಸರ್, ಒಳ್ಳೇದು. ಯಾವುದೇ ಜಿ ಪಿ ಎಸ್ ಇಲ್ದಿದೆ ಫೋಟೋ, ಯಾವುದಕ್ಕೆ ಯಾವುದೇ ಕೆಲಸಕ್ಕೆ ಜಿ ಪಿ ಎಸ್ ಇಲ್ದು ನೆರೆಗ ಇಲ್ಲ. ಅದು ಪೂರ್ತಿ ಫೈಲ್ ಅದೇ ಅದು ಸರ್, ಪೂರಾ ಫೈಲ್ ಅದೇ. ಹಾಂ ಇಲ್ಲ, ನಾನು ಇಟ್ಕೋತೀನಿ ಸರ್, ಅವ್ರು ಕೂತಿದ್ದಾರೆ. ಈಗ ಟೋಟಲ್ ಇದು 143 ಕಾಮಗಾರಿಗಳು ಆದವ್ರೆ, ಯಾವುದೇ ಒಂದೇ ಜಿ ಪಿ ಎಸ್ ಫೋಟೋ ಮಾಡಿಲ್ಲ, ಬಿಲ್ ತೆಗೆದಿದ್ದಾರೆ ಅವರು. ಏನ್ರಿ ಅಲ್ಲ, ಇದು ಜಿಯೋ ಟ್ಯಾಗ್ ಮಾಡ್ತಾರಲ್ಲ. ಜಿಯೋ ಟ್ಯಾಗ್ ಈಗ ಒಂದು ಇದು ನೋಡಿ ಸರ್, ಇಲ್ಲ ಒಂದೇ ಒಂದು ಫೋಟೋ ತೆಗೆದು ತೋರಿಸ್ಬೇಕು ಸರ್. ಜಿ ಪಿ ಎಸ್ ಫೋಟೋ ಕೂಡ ಇಲ್ಲ ಸರ್, ಒಂದೇ ಸರ್. ಇನ್ನೊಂದು ಸರ್, ಅದು ನೋಡಲಿ, ಒಂದೊಂದು ತೋರಿಸ್ರಿ, ಅದು ಮುಗಿಲಿ ಮೊದಲು ಸರ್, ಅದನ್ನ ನೋಡಲಿ. ಈಗ ತಲಾಟೆ ಸರ್, ಈ ಸರ್ವೆ ನಂಬರ್ ಇದೇ ಸರ್ವೆ ನಂಬರ್, ಇದು ಬೇರೆ ಅದಾವ್ರಿ ಈ ಸರ್ವೆ ನಂಬರ್. ಖಾತೆ ಉತ್ತರ ಮೇಶ್ವರ ನಂಬರ್ ಬೇರೆ, ಮತ್ತೆ ಇಲ್ಲಿ ಪಾಣಿ ಬೇರೆ ಸರ್ವೆ ನಂಬರ್ ಕೊಟ್ಟೋ ಕೇಳಬೇಕು. ಯಾಕಂದ್ರೆ ಇದನ್ನ ಈ ರೆಕಾರ್ಡನ್ನ ನಮ್ಮ ಅಡಿಪಾರಿಂದ ಕೊಡಲ್ಲ. ನೀವು ಕೊಡಲ್ಲ ಸರಿ, ಅದು ಸರಿ. ಇದ್ರೊಳಗೆ ತಪ್ಪಿತ್ತಂದ್ರೆ ಇದು ಕನ್ಸರ್ನ್ ನಾವು ಯಾರಿಗೆ ಕೇಳಬೇಕು, ಆರ್ ಡಿ ರೆವಿನ್ಯೂ ಅವ್ರಿಗೆ ಕೇಳಬೇಕು. ಹೌದಾ, ಆಯ್ತು. ಇದ್ರ ಬಗ್ಗೆ ನಾನು ತಹಶೀಲ್ದಾರ್ ಅವ್ರಿಗೆ ಇನ್ನೊಂದು ರೈಟ್ ಸರ್, ಅವ್ರದ್ದು ತಪ್ಪು ಕೊಟ್ಟಿದ್ದಾರೆ. ಆದ್ರೆ ಪಿ ಡಿ ಅವರು ಮತ್ತು ಅಧ್ಯಕ್ಷರು ಮತ್ತು ಇಂಜಿನಿಯರ್ ಇದು ಯಾವ್ದು ಯಾವ ಬೇಸ್ ಇಟ್ಕೊಂಡು ನೋಡಿದ್ದಾರೆ, ಇದನ್ನ ನೋಡ್ಕೊಂಡಿದ್ದಾರೆ, ಇದನ್ನ ನೋಡಿದ್ದಾರೆ. ಅದೇ ಅದು ಯಾವ್ದು ನೋಡಿದಾರೆ ಅವರಿಗೆ ಗೊತ್ತಲ್ಲ ಸರ್. ನೋಡಿದ್ದಾರೆ ಅದು ಯಾರು ಯಾವಾಗ ನೋಡಿ ನಮಗೆ ಗೊತ್ತಿಲ್ಲ ಸರ್. ಓಕೆ, ಅದು ನೋಡೇ ತೆಗಿಬೇಕಲ್ಲ ಸರ್, ಅದನ್ನ ಪರಿಸರ ಮಾಡ್ದೇನೆ ಹೆಂಗೆ ಇವ್ರು ಬಿಲ್ ತೆಗೆದ್ರು ಅಂತ. ಇತ್ತು 60 ಸರ್, ಒಂದೇ ಇರ್ಬಿತ್ತು. ಈಗ ಹೇಳ್ಬಿಡ್ತೇನೆ. ಹಾಂ ಹೇಳಿ ಸರ್. ಇದು ಕೊಟ್ಟಿದ್ದು ಯಾರು ನಮ್ಗೆ ಕೊಟ್ಟದ್ದು? ಈಗ ಅಲ್ಲ, ಇದನ್ನ ಜನರಲ್ಲಿ ಇದನ್ನ ಯಾರು ಕೊಟ್ಟಿದ್ದಾರೆ? ತಲಾಟೆ ಅವರು. ಓಕೆ, ನಮ್ಮ ಆಫೀಸಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವ್ದು ಪ್ಲೇಸ್ ಇಟ್ಕೊಂಡಿದ್ದಾರೆ, ಇದನ್ನ ಇಟ್ಕೊಂಡಿದ್ದಾರೆ, ಅಥವಾ ಇದನ್ನ ಆರ್ ಟಿ ಸಿ ಇಟ್ಕೊಂಡಿದ್ದಾರೆ? ಅದು ಯಾವ್ದು ಯಾವ್ದು ನಮ್ಗೆ ಗೊತ್ತಿಲ್ಲ. ಓಕೆ, ನಿಮ್ಮ ಪ್ರಕಾರ ಏನಾಗ ಬೇಕಿದೆ ಹೇಳಿ. ಇದು ಇನ್ಕ್ವೈರಿ ಆಗುತ್ತೆ ಅಷ್ಟೇ. ಏ ರಾಮ ಅವನಂದ್ರೆ ಅದು ಈಗ ಕೆಲವೊಂದು ಇದು 50 ಇದು ಮೈಕ್ ಕೊಟ್ಟಿದ್ರು ಅವರು, ನನಗೆ ಪಡೆಪಟ್ಟದ್ರಿ. ಇನ್ನೊಂದು 50 ಏನೋ ಬರ್ರಿ, ಅದ್ರಾಗ ಅವ್ರದ್ದು ಕೆಲವೊಂದು ಉತ್ತರ ಹೆಸರು ಮೇಲೆ ಉತ್ತರಿಗಳು ಏನ್ರಿ ಅವ್ರ ಹೆಸರು ಮೇಲೆ ಅಂದ್ರೂ ಬಿಲ್ ತೆಗೆದಿದ್ದಾರೆ ಅವ್ರು? ಉತ್ತಾರಿ ಇಲ್ಲ ಇಲ್ರಿ, ಉತ್ತರಿ ನೀಡಿದ ಉತ್ತಾರಿ ಇಲ್ದೇನೆ ಬಿಲ್ ತೆಗೆದಿದ್ದಾರೆ ಸರ್. ಆಯ್ತು, ಇದ್ರ ಬಗ್ಗೆ ನಾನು ನಿಮ್ಗೆ ಎನ್ಕ್ವೈರಿ ಮಾಡಿಸಿ ಒಂದು ವಾರದಲ್ಲಿ ಕೊಡ್ತೀನಿ. ಅದನ್ನು ಒಂದು ವಾರದಲ್ಲಿ ಕೊಟ್ಟಿದ್ದೇನೆ, ಇದನ್ನು ಕೊಡ್ತೀನಿ. ಅದನ್ನು ಪೆಲ್ಲೊಂದು ಇದು ಒಂದು ಕೆಲಸ ಕೊಟ್ಟೆ ಸರ್, ಯಾವುದೇ ಕೆಲಸ ಮಾಡಿದ್ರು ಸರ್? ಮಾಡಿದ್ದೀನಿ, ನಾನು ನಿಮ್ಗೆ ರೆಕಾರ್ಡ್ಸೆ ಕೊಡ್ತೀನಿ. ನಾನು ನಾನು ಬಂದು ಕಳಿಸ್ ಸರ್, ನಿಮ್ಗೆ ಒಂದು ಕಾಪಿ ಕಳಿಸ್. ನಿಮ್ಮ ಕಾಪಿ ಕಳಿಸ್ಬೇಕು ಕಳಿಸ್ಬೇಕಲ್ಲ ಸರ್. ನಾವು ಫಸ್ಟ್ ಜೆಡ್ ಪಿ ಕಳಿಸ್ತೀವಿ. ಈಗ 8 ಆಯ್ತು ಸರ್, ನಾನು ಜೆಡ್ ಪಿ ಕಳಿಸಿದ್ದೇನೆ. ಹೇಳ್ತೀನಿ ಕೇಳಿ, ಜೆಡ್ ಪಿ ಕಳಿಸಿದ್ದೀನಿ, ಜೆಡ್ ಪಿಗೆ ಒಂದು ಕಾಪಿ ನಿಮಗೆ ಕೊಡ್ತೇನೆ. ಬೇಕಾದ್ರೆ ನೀವು ಒಂದು ಸ್ವಲ್ಪ ಬಿಟ್ಟು ಬನ್ನಿ, ನಾನು ಅದರ ಜೆರಾಕ್ಸ್ ತರಿಸ್ಕೊಡ್ತೇನೆ ಫೈಲ್. ಸರಿ, ಮತ್ತೆ ಇವು 50 ನಿಮ್ಗೆ ಎನ್ಕ್ವೈರಿ ಮಾಡಿಸ್ಕೊಡಿ. ಎನ್ಕ್ವೈರಿ ಮಾಡಿಸ್ಬೇಕು ಸರ್, ಅವು ಏನೇನಾಗಿವೆ ಕ್ರಮ ತಗೋಬೇಕು ಸರ್? ಆಯ್ತು ಮಾಡಿ ಸರ್, ನೀವು ಜೆರಾಕ್ಸ್ ಕೊಡ್ತೀರಾ ನನಗೆ? ಯಾವ್ದು ಸರ್? ಇದ್ರ ಯಾವ್ದು ಯಾವ್ದು ಕೊಡ್ತೀರಾ? ನಂಗೆ ಏನು ಕೊಡ್ತೀರಾ? ಈಗ ನೀವು ಮಾಡಿರೋ ಮಾಹಿತಿ ಇತ್ತಂದ್ರೆ ನಮ್ಗೆ ಸೈಟಿಗೆ ಹೋದ್ರೆ ಅನುಕೂಲ ಆಗ್ತದೆ. ಮನೆ ಇವ್ರು ಮಾಡಿದ್ರು, ನಾನು 11 ಪಾಯಿಂಟ್ ವೈಸ್ ಮಾಡಿದ್ರು ಸರ್. ಈಗ ನಾವು ಮಾಹಿತಿ ಕೊಡೋದಕ್ಕಿಂತ ನಿಮ್ ಕತೆ ನಿಮ್ಗೆ ಹತ್ರ ಒಂದು ಮಾಹಿತಿ ಇರ್ತದೆ. ಎಲ್ಲಾನು ಕೊಟ್ಟಿಲ್ರಿ, 183 ಇದು ನೀವು ಕೊಟ್ಟಿರಿ, ನಿಮ್ ಹತ್ರ ಒಂದು ಮಾಹಿತಿ ಇರ್ತದ ಸರ್, ಅದನ್ನು ತಗೊಂಡು ಮಾಡ್ರಿ. ಈಗ ನಾನು ಏನ್ ಹೇಳ್ತಾ ಇರೋದು, ಈಗ ಇಲ್ಲಿ ಡಿಸ್ಪ್ಯೂಟ್ ಇದೆ, ನೀವೇ ಹೇಳ್ತೀರಿ.
ಆರ್ ಟಿ ಸಿ ಅಲ್ಲಿ ಬೇರೆ ಸರ್ವೆ ನಂಬರ್ ಇದೆ, ಮತ್ತೆ ಅವರು ನಮ್ಗೆ ಖಾತೆ ಉತ್ತಾರ ಕೊಡ್ಬೇಕಾದ್ರೆ ಸರ್ವೆ ನಂಬರ್ ಬೇರೆ ಇದೆ ಅಂತ ಹೇಳಿ. ಅದು ನಾವು ಹೇಳ್ತಾ ಇಲ್ಲ ಸರ್, ಇಲ್ಲಿ ನಿಮ್ಮ ನನಗೊಂದು ಸ್ವಲ್ಪ ಮಾತಾಡ್ಲಿಕ್ಕೆ ಕೊಡ್ರಿ, ನಾ ಏನ್ ಹೇಳಿ ಸ್ವಲ್ಪ ಅರ್ಥ ಮಾತಾಡಿ. ಈಗ ನೀವು ಆರ್ ಟಿ ಸಿ ಅಲ್ಲಿ ಫೈಲ್ ಅಲ್ಲಿ ಇರ್ತದೆ, ನೀವು ಹೇಳ್ತೀರಿ ಖಾತೆ ಉತ್ತಾರ ಇಲ್ಲಿ ಬೇರೆ ಇದೆ. ಹೌದಾ? ಆ ಖಾತೆ ಉತ್ತಾರ ಇಲ್ಲಿ ಬೇರೆ ಇದ್ದದನ್ನ ಅದು ನಮ್ಮ ಆಫೀಷಿಯಲ್ ರೆಕಾರ್ಡ್ಸ್ ಇದ್ರೆ ನಾನು ಚೆಕ್ ಮಾಡ್ಬೋದು, ಬಟ್ ಅದು ರೆವಿನ್ಯೂ ಆಫೀಷಿಯಲ್ ರೆಕಾರ್ಡ್ಸ್ ಇರ್ತದೆ, ಅವ್ರು ಕೊಟ್ಟಿರ್ತಾರ ಅದು. ಆ ಸರಿ ಕೊಟ್ಟಿದಾರೋ ಬಿಟ್ಟಿದಾರೋ ನಾನು ಇನ್ನೊಂದ್ಸಲ ರೆವಿನ್ಯೂದವ್ರಿಗೂ ಬರೀತೀನಿ. ನಿಮ್ದು ಡಿಸ್ಪ್ಯೂಟ್ ಅದಕ್ಕೆ ನಾನು ಏನು ಕೇಳ್ತಾ ಇದ್ದೇನೆ, ನಿಮ್ಮ ಪ್ರಕಾರ ಏನು ತಪ್ಪಾಗಿದೆ ಕೊಟ್ರೆ ನಾವು ಅದನ್ನು ವೆರಿಫೈ ಮಾಡ್ತೀನಿ. ಇದನ್ನು ತೆಗಿತೀನಿ. ಇದು ಕೊಟ್ಟಿರೋದು ನಿಮ್ಗೆ ಓಕೆ. ಪಹಣಿ ಫಲಾನುಭವಿ ಹೆಸರು ಮತ್ತು ಕ್ಷೇತ್ರ ಇದು ಬೇರೆ ಬೇರೆ ಇದೆ. ಅದೇ ಕೊಟ್ಟಿರೋದು ನಿಮ್ಗೆ ಆಯ್ತು, ಇದನ್ನು ಮಾಡಿಸ್ಕೊಡ್ತೀನಿ. ಇಲ್ಲ ನಮ್ಮ ಕಡೆ ಡೈಲಿ ಇಲ್ಲ ಜಡ್ಪಿ ಕಳ್ಸೋದು ನಾನು ಕಳ್ಸಿದ್ದೆ. ಆಯ್ತು ನಾನು ನೋಡ್ತೀನಿ, ಇದನ್ನು ನೋಡ್ತೇನೆ. ಇದು ಒಂದು ವಾರ ಹಾಗೆ ಪರಿಶೀಲನೆ ಮಾಡಿ ನೀವು ಕ್ರಮ ತಗೋಬೇಕು ಸರ್. 100% ಒಂದೇ ಒಂದು ಸರ್, 180 183 ಕಾಮಗಾರಿ ಅದಾವ, ಬರೀ ಎರಡೇ ಕೆಲಸ ಜಿಪಿಎಸ್ ಕೊಟ್ಟು ಮಾಡಿದ್ದಾರೆ. ಒಂದೇ ಒಂದು ಜಿಪಿಎಸ್ ಕೊಟ್ಟು ಇಲ್ಲ, ಇದನ್ನು ನಿಮ್ಗೆ ಅದನ್ನು ತಿಳಿಸ್ತೀನಿ. ಕ್ರಮ ತಗೋತಿರೋ ಗೊತ್ತಿಲ್ಲ, ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು. ಇಲ್ಲಿ ನೋಡಿ ಜಿಪಿಎಸ್ ಫೋಟ್ ಮಾಡಿದ್ದೀರಿ ಸರ್, ಒಂದು ಜಿಪಿಎಸ್ ಜಿಪಿಎಸ್ ಫೋಟ್ ಇದಷ್ಟು ಅದಾವಲ್ರಿ, ಟೋಟಲ್ ಜಿಪಿಎಸ್ ಫೋಟ್ ಇಲ್ಲ, ಒಂದು ಕೊಟ್ಟು ಜಿಪಿಎಸ್ ಫೋಟ್ ಇಲ್ಲ. 47 ಲಕ್ಷ ಕೆಲಸ ಮಾಡ್ಯಾರ ಅವರು. ಇವ್ರೇನ್ ಮಾಡ್ಬೇಕು ಸರ್?